ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. 75ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಸಂಭ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂಡಿಯಾ ಇಸ್ ಸೆಲೆಬ್ರೇಟಿಂಗ್ ಇಟ್ಸ್ 75 ಇಯರ್ಸ್ ಆಫ್ ಡೆಮೊಕ್ರೆಟಿಕ್ ಎಕ್ಸಿಸ್ಟೆನ್ಸ್. ಗೌರ್ಮೆಂಟು ಅಮೃತ್ ಮಹೋತ್ಸವ ಅಂತ ಕಾನ್ಸೆಪ್ಟ್ ಮಾಡಿತ್ತು. ಹರ್ ಘರ್ ತಿರಂಗ್, ನಮ್ಮನೇಲಿ ಕೂಡ ನಾವು ಫ್ಲ್ಯಾಗ್ ಹಾಕಿದ್ವಿ. ನಾವೊಬ್ಬರೇ ಅಲ್ಲ, ಎಲ್ಲ ಫ್ಲ್ಯಾಟ್ ಅವರು ಕೂಡ ಫ್ಲ್ಯಾಗ್ ಹಾಕಿದ್ರು. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಜೊತೆಗೆ ನಮ್ಮೆಲ್ಲರಿಗೂ ಬಹಳ ಹೆಮ್ಮೆಯ ಕ್ಷಣವಾಗಿತ್ತು. ಡೈಮಂಡ್ ಜೂಬ್ಲಿ ಸೆಲೆಬ್ರೇಷನ್ ಯಾವ ರೀತಿ ಇತ್ತು ನಮ್ಮ ಸೊಸೈಟಿಲಿ ಅಂತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಫ್ಲ್ಯಾಗ್ನ 3 ಡೇಸ್ ಅಂತಲೇ ಮುಂಚಿತವಾಗಿ ಕಟ್ಟಿದ್ವಿ ಮನೆ ಮುಂದೆ. ಈಶಾನ್ಗಂತೂ ಒಂದು ಒಳ್ಳೆ ಪ್ರೌಡಿಂಗ್ ಅಂತಲೇ ಹೇಳ್ಬೋದು. ಹೋಗ್ತಾ ಬತ್ತಾ ಫ್ಲ್ಯಾಗ್ ಗಾಳಿಗೆ ಹಾರುವಾಗೆಲ್ಲ ಬಂದು ನೋಡೋದು, ಸಲ್ಯೂಟ್ ಮಾಡೋದು, ಆ ರೀತಿ ಎಂಜಾಯ್ ಮಾಡ್ತಿದ್ದ. ಫ್ಲಾಗ್ ಹೈಸ್ಟಿಂಗ್ ಆದಮೇಲೆ ಎಲ್ಲರೂ ಸೇರಿ ನ್ಯಾಷನಲ್ ಆಂಥಮ್ ಹೇಳಿದ್ರು. ಸೆಲೆಬ್ರೇಷನ್ ಅಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ ಕೂಡ ಇತ್ತು. ಅದೆಲ್ಲ ಮುಗಿಸ್ಕೊಂಡ ಮೇಲೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಲ್ಲಿ ದೋಕ್ಲಾ ಮತ್ತು ಜಲೇಬಿ, ಸಮೋಸ, ವಾಟರ್ ಬಾಟಲು ಹಾಗೆ ಜ್ಯೂಸು ಇದಿಷ್ಟು ಅರೇಂಜ್ ಮಾಡಿದ್ರು. ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಪ್ರಾಡಕ್ಟ್ಸ್ ಮೇಲೆ ಸ್ವಲ್ಪ ಆಫರ್ ಸಿಕ್ಕಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಅದರಲ್ಲೂ ಬೈ ಒನ್ ಗೆಟ್ ಒನ್ ಆಫರ್ ಸಿಕ್ಬಿಟ್ರೆ ಹೇಗಾಗಬೇಡ ಅಲ್ವಾ? ನಾನು ಯೂಸ್ ಮಾಡ್ತಾ ಇರುವಂಥ ಸ್ಕಿನ್ ಕೇರ್ ಹಾಗೆ ಹೇರ್ ಕೇರ್ ಪ್ರಾಡಕ್ಟ್ಸ್ ಮೇಲೆ ಫ್ರೀಡಮ್ ಸೇಲ್ ನಡೀತಾ ಇದೆ, ಬೈ ಒನ್ ಗೆಟ್ ಒನ್ ಆಫರ್. ಸೊ ನಿಮಗೂ ಏನಾದ್ರು ಇಷ್ಟ ಆದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಮೊದಲೇ ಹೇಳ್ತಾ ಇದ್ದೀನಿ, ಇದು ಸ್ಪಾನ್ಸರ್ ವೀಡಿಯೋ ಅಲ್ಲ. ಸ್ಮಾಲ್ ಯೂಟ್ಯೂಬರ್ಸ್ಗೆ ಯಾರು ಕೂಡ ಸ್ಪಾನ್ಸರ್ ಮಾಡಿ ಅಂತ ಯಾವ ಪ್ರಾಡಕ್ಟ್ಸ್ನು ಕಳಿಸ್ಕೊಡಲ್ಲ. ಇದು ನಾನು ಓನಾಗಿ ಯೂಸ್ ಮಾಡ್ತಾರಂಥ ಪ್ರಾಡಕ್ಟ್ಸ್ ಮೇಲೆ ಆಫರ್ ನಡೀತಾ ಇರೋದ್ರಿಂದ ಸೊ ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ನೀವು ಯಾರಾದರೂ ತೊಗೊಳ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ರೇಟ್ ಜಾಸ್ತಿ ಅಂದ್ಬಿಟ್ಟು ಸುಮ್ಮನೆ ಆಗಿದ್ರೆ ಈಗ ಅದೊಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ, ನೀವು ಕೂಡ ತೊಗೊಂಡು ಯೂಸ್ ಮಾಡ್ಕೊಳ್ಬೋದು ಅನ್ನೋ ದೃಷ್ಟಿಯಿಂದ ನಾನು ನಿಮ್ಗಳ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕರೆಂಟ್ಲಿ ನಾನು ಕೂದಲು ಯೂಸ್ ಮಾಡ್ತಾ ಇರೋವಂಥ ಶಾಂಪು ಬಂದುಬಿಟ್ಟು ಸಲ್ಫೇಟ್ ಫ್ರೀ ಶಾಂಪು, ಹಾಗೆ ಪ್ಯಾರಾಬಿನ್ ಫ್ರೀ ಶಾಂಪು. ಸೊ ಯಾರಿಗೆಲ್ಲರಿಗೂ ಡ್ಯಾಂಡ್ರಫ್ ಇದೆ, ಹೇರ್ ಫಾಲ್ ಆಗ್ತಿದೆ, ಮತ್ತು ಶೈನಿಂಗ್ ಎಲ್ಲ ಸೆನ್ಸಿಟಿವ್ ಕೂದಲಿರೋರಿಗೆಲ್ಲರಿಗೂ ಈ ಶಾಂಪು ಚೆನ್ನಾಗಿ ಸೂಟ್ ಆಗುತ್ತೆ. ನಾನು 1 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಶಾಂಪು, ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ನನಗೆ. ಸೊ ನಾನು ಕರೆಂಟ್ಲಿ ಯೂಸ್ ಮಾಡ್ತಾ ಇರೋ ಶಾಂಪು ಬಂದುಬಿಟ್ಟು ತೋರಿಸ್ತೀನಿ ನೋಡಿ, ವಾವ್ರದು. ಸೊ ಈ ಶಾಂಪು ನಂಗೆ ಸಖತ್ ಇಷ್ಟ ಆಗುತ್ತೆ, 1 ವರ್ಷದಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇವರ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಬೈ ಒನ್ ಗೆಟ್ ಒನ್ ಇದೆ. ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಬೈ ಒನ್ ಗೆಟ್ ಒನ್ ಸಿಗಲ್ಲ, ಬಟ್ ಅವ್ರ ವೆಬ್ಸೈಟ್ಗೆ ಹೋಗಬೇಕು. ಸೊ ಅಲ್ಲಿ ನೀವು ತೊಗೊಂಡ್ರೆ ಖಂಡಿತವಾಗ್ಲೂ ಸಿಗತ್ತೆ. ನಾನು 2 ಶಾಂಪು ತರಿಸಿದ್ದೀನಿ, ಅಂದರೆ 499 ರುಪೀಸ್ಗೆ 2 ಶಾಂಪು ಸಿಕ್ಕಿದೆ. ಮೊದಲನೇದು ಬಂದುಬಿಟ್ಟು ಏರ್ ಲಾಸ್ ಕಂಟ್ರೋಲ್ ಶಾಂಪು, ಏರ್ ಲಾಸ್ ಕಂಟ್ರೋಲ್ ಥೆರಪಿ ಇದು. ಸೊ ನಾನು ಆಗಲೇ ಹೇಳಿರೋ ಹಾಗೆ ನೋ ಪ್ಯಾರಾಬಿನ್ಸ್, ಸಿಲಿಕಾನ್ ಫ್ರೀ ಇದೆ, ಕಲರ್ ಫ್ರೀ ಮತ್ತು ಸಲ್ಫೇಟ್ ಫ್ರೀ, ಆರ್ಟಿಫಿಷಿಯಲ್ ಫ್ರೇಗ್ರೆನ್ಸ್ ಏನು ಯೂಸ್ ಮಾಡಿಲ್ಲ. ಸೊ ಇದನ್ನು ತೊಗೊಂಡಿದ್ದೀನಿ. ಇನ್ನೊಂದು ಬಂದುಬಿಟ್ಟು ರೆಡ್ ಆನಿಯನ್ ಬ್ಲ್ಯಾಕ್ ಸೀಡ್ ಆಯಿಲ್ ಶಾಂಪು, ರೆಡ್ ಆನಿಯನ್ ಸೀಡ್ ಆಯಿಲ್ ಎಕ್ಸ್ಟ್ರಾಕ್ಟು ಮತ್ತು ಬ್ಲ್ಯಾಕ್ ಸೀಡ್ ಆಯಿಲ್ ಆ್ಯಂಡ್ ಪ್ರೋ ವಿಟಮಿನ್ B5 ಇದೆ ಅಂತ. ಸೊ ಇದು ಶೈನಿಂಗ್ ಕೊಡುತ್ತೆ, ಹಾಗೆ ಸಾಫ್ಟ್ ಮಾಡುತ್ತೆ, ಸ್ಟ್ರೆಂಥನ್ ಮಾಡುತ್ತೆ ಅಂತ ಬರೆದಿದ್ದಾರೆ ಹೇರ್ನ. ಸೊ ಏರ್ ಲಾಸ್ಗೆ ಇದು ತುಂಬ ಚೆನ್ನಾಗಿದೆ ಅಂತ ಬರೆದಿದ್ದಾರೆ. ಸೊ ಇದೆರಡೂ ಯೂಸ್ ಮಾಡಿದ್ದೀನಿ. ಹೋದ ಸಲ ಇನ್ನು ಬೇರೆ ಬೇರೆ ತೊಗೊಂಡಿದ್ದೆ, ಎವ್ರಿ ಟೈಮು ಅವ್ರ ಹತ್ರ ತುಂಬ ಪ್ರಾಡಕ್ಟ್ಸ್ಗಳಿದೆ. ಸೊ ನೀವೆಲ್ಲನೂ ಟ್ರೈ ಮಾಡ್ಬೋದು, ಬಟ್ ಈಗಂತೂ ಬೈ ಒನ್ ಗೆಟ್ ಒನ್ ನಡೀತಾ ಇದೆ. ಇನ್ನು ಸ್ಕಿನ್ ಕೇರಿಗೆ ಬಂದರೆ ನಾನು ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ.
ಸ್ಕಿನ್ ಕೇರ್ಗೆ ನಾನು ಯೂಸ್ ಮಾಡೋದು ಮಮಾ ಅರ್ತ್ ಅವ್ರದ್ದು, ತುಂಬಾ ಚೆನ್ನಾಗಿದೆ, ನನಗೆ ಸಖತ್ ಇಷ್ಟ ಆಗುತ್ತೆ. ಎಸ್ಪೆಷಲಿ ನಾನು ಯೂಸ್ ಮಾಡೋದು ಉಪ್ಟಾನ್ ಫೇಸ್ ಸ್ಕ್ರಬ್ ಬರುತ್ತಲ್ಲ ಅದು, ಇದು ವಿತ್ ಟರ್ಮರಿಕ್ ಅಂಡ್ ವಾಲ್ನಟ್ ಇದೆ. ಸೊ ಲೇಡೀಸ್ಗೆ ತುಂಬಾ ಚೆನ್ನಾಗಿರುತ್ತೆ ಇದು, ಲೇಡೀಸ್ಗೆ ಅಂದ್ರೆ ಮೀನ್ಸ್ ಗರ್ಲ್ಸ್ಗೆ, ಲೇಡೀಸ್ಗೆ ಎಲ್ಲರಿಗೂ ಸೂಟ್ ಆಗುತ್ತೆ ಇದು. ಆ್ಯಂಡ್ ಯಾರಿಗೆಲ್ಲರಿಗೂ ತುಂಬಾ ಆಯಿಲಿ ಸ್ಕಿನ್ ಇರುತ್ತೋ ಅವರು ಚಾರ್ಕೋಲ್ ಫೇಸ್ ಸ್ಕ್ರಬ್ ಯೂಸ್ ಮಾಡ್ಕೊಳ್ಬೋದು. ನಾನು ಎವ್ರಿ 10 ಡೇಸ್ ಈ ಸ್ಕ್ರಬಿಂಗ್ ಮಾಡ್ಕೊಳ್ತೀನಿ, ಎಸ್ಪೆಷಲಿ ಶವರ್ ತಗೊಳ್ಳುವಾಗ ಹೆಡ್ ಬಾತ್ ಮಾಡ್ತಿರಲ್ಲ ಅವಾಗ ಸ್ಕ್ರಬಿಂಗ್ ಮಾಡ್ಕೊಂಡ್ರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಯಾಕೆಂದ್ರೆ ನಿಮ್ಗೆ ಆಲ್ರೆಡಿ ಫೇಸ್ ಸ್ಟೀಮಿಂಗ್ ಆಗಿರುತ್ತೆ ಬಿಸಿನೀರಲ್ಲಿ, ಸೊ ನೀವು ಸ್ಕ್ರಬ್ ಮಾಡೋದ್ರಿಂದ ಡೆಡ್ ಸ್ಕಿನ್ ಎಲ್ಲ ತಿಕ್ಕೊಳ್ಬಹುದು. ಮತ್ತೆ ಟ್ಯಾನ್ ರಿಮೂವ್ ಮಾಡ್ಕೊಳ್ಳೋಕೆ ತುಂಬಾ ಯೂಸ್ ಆಗುತ್ತೆ, ನಿಮ್ಗೆ ಸ್ಕಾರ್ಸ್ ಎಲ್ಲ ಕಡಿಮೆ ಆಗುತ್ತೆ. ಇದರಿಂದ ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಇದು ಮಮಾ ಅರ್ತ್ ಅವ್ರದ್ದು. ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ ಫೇಸ್ ಸ್ಕ್ರಬ್. ಆ್ಯಂಡ್ ಇವ್ರದ್ರಲ್ಲೇ ನಿಮಗೆ ಕ್ರೀಮು ಕೂಡ ಬರುತ್ತೆ, ಫೇಸ್ ಪ್ಯಾಕು ಕೂಡ ಬರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು. ರೈಟ್ ನಾವು ಇದು ಕೂಡ ಫ್ರೀಡಮ್ ಸೇಲ್ ನಡೀತಾ ಇದೆ, ಬೈ ಒನ್ ಗೆಟ್ ಒನ್ ಆಫರ್ ಇದೆ. ಇದ್ರ MRP ಬಂದ್ಬಿಟ್ಟು 349 ರುಪೀಸ್, ಒಂದು ನೀವು ಪೇ ಮಾಡಿದ್ರೆ ಒಂದು ಫ್ರೀ ಆಗಿ ಬರುತ್ತೆ. ಏನಿದು ಬೀಪ್ ಸೌಂಡ್ ಅಂತ ನೋಡ್ತಾ ಇದ್ದೀರಾ? ಪ್ಯೂರಿಫಿಕೇಶನ್ ಸೌಂಡ್ ಅದು, ಒಳಗಡೆ ಫಿಲ್ಟರ್ ಹಾಳಾಗಿದೆ, ರೀಪ್ಲೇಸ್ ಮಾಡಿ ಅಂತ ಅದು ಸೌಂಡ್ ಬರ್ತಾ ಇತ್ತು 3 ದಿನದಿಂದ. ಸೊ ಅದಕ್ಕೆ ಮಧ್ಯಾಹ್ನಕ್ಕೆ ನಾವು ಸರ್ವಿಸ್ ಅವ್ರನ್ನ ಕರೆಸಿದ್ವಿ, ಅದನ್ನೆಲ್ಲ ಚೇಂಜ್ ಮಾಡಿ ಅಂತ. ಮಧ್ಯಾಹ್ನ ಕುಡಿಯೋದಕ್ಕೆ ನೀರು ಆಗಲಿ ಅಥವಾ ಅಡುಗೆಗೆ ನೀರಾಗಲಿ ಇರಲಿಲ್ಲ. ಸೊ ಇದಾದಷ್ಟು ಬೇಗ ಆಗಬೇಕು, ಯಾಕಂತಂದರೆ ಅಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ನಾವು ಮಾಮೂಲಿ ಟ್ಯಾಪ್ ವಾಟ್ರ್ ಕುಡಿಯೋಕ್ಕಾಗದೇ ಇಲ್ಲ, ತುಂಬ ಹಾರ್ಡಿರುತ್ತೆ ನೀರು. ಮತ್ತು ಎಲ್ಲಿಂದ ನೀರು ತಂದು ಸ್ಟೋರೇಜ್ ಮಾಡಿರ್ತಾರೆ ಅಂತಲೂ ಕೂಡ ಗೊತ್ತಿಲ್ಲ, ಸುಮ್ಮನೆ ಹೆಲ್ತ್ ಇಶ್ಯೂ ಹಾಳಾಗುತ್ತೆ. ಆ್ಯಂಡ್ ಎವ್ರಿ ಇಯರ್ ಈ ಮೇಂಟೆನೆನ್ಸ್ ಚಾರ್ಜ್ ಕಟ್ಟಿಟ್ಟ ಬುದ್ಧಿ ಅಪಾರ್ಟ್ಮೆಂಟಲ್ಲಿ ಇರೋರಿಗೆ, ಯಾಕಂತಂದರೆ ನೀರು ತುಂಬ ಹಾರ್ಡಿರುತ್ತೆ, ಬೇಗ ಫಿಲ್ಟ್ರ್ ಹಾಳಾಗುತ್ತೆ. ಒಂದ್ಸಲ ಫಿಲ್ಟ್ರ್ ಹೋದರೆ 5 ಅಥವಾ 6 ಏನೋ ಬರುತ್ತೆ, ಅಷ್ಟೂ ರೀಪ್ಲೇಸ್ ಮಾಡಬೇಕು. पांच ये है आपका, एक तो फाटी इसके साथ लगाना पड़ता ಸೊ ನೋಡಿ, ನಮ್ದು ಕೆಂಟು ಫುಲ್ ಕೆಟ್ಟೋಗ್ಬಿಟ್ಟಿತ್ತು, ಬೀಪ್ ಸೌಂಡ್ ಬರ್ತಿತ್ತು, ಫಿಲ್ಟರ್ ಎಲ್ಲ ಹೋಗಿದೆ ಅಂದ್ಬಿಟ್ಟು ಕರೆಸಿದ್ವಿ ರೆಡಿ ಮಾಡ್ಸಕ್ಕೆ. ಎಷ್ಟಾಯ್ತು ಟೋಟಲ್ ಆಗಿ ಈಗ ಫಿಲ್ಟರ್ಗೆ? ಸ್ವಲ್ಪ ಹಾಕಿದ್ರೆ ಹೊಸ ಫಿಲ್ಟರ್ ಬಂದ್ಬಿಡೋದು, ಸ್ವಲ್ಪ ಹಾಕ್ಬೇಕು ಇನ್ನು ಸ್ವಲ್ಪ ಹಾಕಿದ್ರೆ ಹೊಸ ಫಿಲ್ಟರ್ ಬಂದ್ಬಿಡೋದು. ಸೊ ಇವೆಲ್ಲ ಏನೊಂದು ಅಡ್ವಾನ್ಸ್ಡ್ ಅಂತ ಹೋಗ್ತಿವಲ್ಲ, ಅದು ವೇಸ್ಟ್, ಅವರು ಮೇಂಟೆನೆನ್ಸ್ ಕಾಸ್ಟ್ಲಿ ಆಗುತ್ತಲ್ಲ, ತಗೊಳ್ಳುವಾಗ ಕಡಿಮೆ ರೇಟ್ ಇರುತ್ತೆ ಆಮೇಲೆ ಇರೋದು ಕಾಸ್ಟ್ಲಿ. ಇದ್ರ ಪ್ರೈಸ್ ಕೇಳಿದ್ರೆ ಭಯ ಆಗುತ್ತೆ, ಸರ್ವಿಸ್ ಚಾರ್ಜೇ ಕಾಸ್ಟ್ಲಿ. ಸೊ ಏನಾರು ಅಷ್ಟೊಂದು ಹೊಸ ಮಿಷಿನ್ ಅಷ್ಟೇನು ಕಾಸ್ಟ್ಲಿ ಇಲ್ಲ, ಇದು ಹೊಸ ಮಿಷಿನ್ಗಿಂತ ಸ್ವಲ್ಪ ಕಡಿಮೆನೆ, ಇನ್ನು ಸ್ವಲ್ಪ ದುಡ್ಡು ಹಾಕ್ಬೇಕಾಗುತ್ತೆ ಹೊಸ ತಗೊಳ್ಬೇಕು ಅಂದ್ರೆ, ಅದಕ್ಕೆ ಕಡಿಮೆ ಕೊಡ್ತಾ ಇದಾರೆ. ಸೊ ಟೋಟಲ್ ಆಗಿ 5 ಫಿಲ್ಟರ್ ಹಾಕ್ಬೇಕು ಈ ಕೆಂಟ್ ಇದಕ್ಕೆ. ಸೊ ತಗೊಳ್ಳುವಾಗ ನಾವು ಎಷ್ಟು ತಗೊಂಡ್ವಿ, ಅರೌಂಡ್ 16 ಕೇಕ್ ತಗೊಂಡಿದ್ವಿ, ಬಟ್ ವರ್ಷ ವರ್ಷ ಇದಕ್ಕೆ ಒಂದು 6,000 ಟೋಟಲ್ ಆಗಿ ಒಂದು 6,000 ಖರ್ಚು ಮಾಡ್ತಾ ಇದೀವಿ ಪ್ರತಿ ವರ್ಷ. ಬಟ್ ಏನು ಮಾಡೋಕ್ಕಾಗಲ್ಲ, ಅಪಾರ್ಟ್ಮೆಂಟ್ಗಳಲ್ಲಿ ಇದ್ದಾಗ ದೊಡ್ಡ ದೊಡ್ಡ ಟ್ಯಾಂಕಲ್ಲಿ ನೀರು ಸ್ಟೋರೇಜ್ ಆಗಿರುತ್ತೆ, ಅದನ್ನು ನಾವು ನೀರು ಕುಡಿಯೋಕ್ಕಾಗಲ್ವಲ್ಲ. ಸೊ ಇದೆಲ್ಲ ಬೇಕಾಗುತ್ತೆ. ನೀನು ಇಲ್ಲೇನಾದರೂ ದುಡ್ಡು ಉಳ್ಸಕ್ಕೆ ಹೋದ್ರೆ ಬೇರೆ ಕಡೆ ಕಟ್ಟಬೇಕಾಯ್ತದೆ ಡಾಕ್ಟರ್ ಹತ್ರ ಅಲ್ವಾ, ಅಲ್ಲೇನು ಒಂದ್ಸಲ ವಿಸಿಟ್ಗೆ 900-800 ರುಪೀಸ್ ತಗೋತಾರೆ. ನ್ಯಾಚುರಲಿ ಇದರಲ್ಲೆಲ್ಲ ರಿಸ್ಕ್ ತಗೊಳ್ಳೋ ಪ್ರಶ್ನೆನೇ ಇಲ್ಲ. ರಾತ್ರಿ ಊಟಕ್ಕೆ ಅಂತ ಇಲ್ಲಿ ನಾನು ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂದ್ಬಿಟ್ಟು ಬೆಂಡೆಕಾಯಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ರಾತ್ರಿ ಹೊತ್ತು ಸ್ವಲ್ಪ ಲೈಟಾಗಿ ತಿನ್ನೋದು. ಹಾಗೆ ನಮ್ಮನೇಲಿ ಬೆಂಡೆಕಾಯಿ ಪಲ್ಯನ ನಾವು ಟೊಮೊಟೊ ಆಗಲಿ ಅಥವಾ ಹುಣಸೆ ಹುಳಿ ಯೂಸ್ ಮಾಡಿದಂತೆ ಡ್ರೈ ಮಾಡ್ತೀನಿ. ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸಾಸಿವೆ ಹಾಗೆ ಜೀರಿಗೆ ಎರಡೂ ಕೂಡ ಹಾಕ್ಕೊಳ್ತೀನಿ. ಜೀರಿಗೆ ಮತ್ತು ಸಾಸಿವೆ ಎರಡು ಎಣ್ಣೆಲಿ ಸಿಡಿತಿರೋ ಹಾಗೆಯೇ ಒಂದು ದಪ್ಪದ ಈರುಳ್ಳಿ ಕಟ್ ಮಾಡಿರೋವಂಥದ್ದು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಿಸ್ಕೊಳ್ಬೇಕು, ಒಂದು ಪಿಂಕಿಶ್ ಕಲರ್ ಬರೋ ತನಕ ನಾವು ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಆ್ಯಂಡ್ ಈ ಬೆಂಡೆಕಾಯಿ ಪಲ್ಯ ಸೈಡ್ ಡಿಶಾಗೂ ಕೂಡ ತುಂಬ ಚೆನ್ನಾಗಿರುತ್ತೆ, ಮೊಸರನ್ನ ಜೊತೆ, ಅನ್ನ ಸಾಂಬಾರ್ ಜೊತೆ, ಮತ್ತು ಪರಾಟ ಜೊತೆ ಎಲ್ಲ ತಿನ್ಬೋದು. ಬಟ್ ನಮ್ಮನೇಲಿ ಟೊಮೊಟೊ ಮತ್ತು ಹುಣಸೆ ಹುಳಿ ಏನೂ ಹಾಕೋದಿಲ್ಲ. ಅರುಣ್ಗೆ ಮತ್ತು ಇಶಾನ್ಗೆ ಇಬ್ಬರಿಗೂ ಡ್ರೈ ಅಂದರೆ ತುಂಬ ಇಷ್ಟ ಆಗುತ್ತೆ. ನೆಕ್ಸ್ಟು ಚಪಾತಿ ಹಿಟ್ಟು ಕಲಸೋದಕ್ಕೆ ಇಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಹಾಗೆ ಅಲ್ಲಿ ಈರುಳ್ಳಿ ಫ್ರೈ ಆಗ್ತಾ ಇದೆ, ಜೊತೆ ಜೊತೆಯಲ್ಲಿ ಎರಡೂ ಮಾಡ್ತಾ ಹೋದರೆ ಬೇಗ ಟೈಮ್ ಸೇವ್ ಮಾಡ್ಕೊಳ್ಬೋದು. ಪಲ್ಯ ಮಾಡಿದ್ಮೇಲೆ ಚಪಾತಿ ಹಿಟ್ಟು ಕಲಸ್ತೀನಿ ಅಂದರೆ ತುಂಬ ಹೊತ್ತು ಟೈಮ್ ತೊಗೊಳುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಬೆಂಡೆಕಾಯಿ ಕಟ್ ಮಾಡಿರೋವಂಥದ್ದು ಹಾಕ್ಕೊಳ್ತಾ ಇದ್ದೀನಿ.
ಕಟ್ ಮಾಡುವಾಗ ಒಂದು ಬೆಂಡೆಕಾಯಿನ ಮಿಸ್ ಮಾಡಿಬಿಡ್ತೀನಿ, ಅದನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮಧ್ಯ ನಾನು ನೋಡ್ತಾ ಇರೋದೇನು ಅಂದರೆ ಅದು ರೆಕಾರ್ಡಿಂಗ್ ಆಗ್ತಿದೆಯಾ ಅಂತ. ಕೆಲಸಲ ಮೆಮೊರಿ ಫುಲ್ ಆಗಿಬಿಟ್ಟು ಸ್ಟಾಪ್ ಆಗಿಬಿಟ್ಟಿರುತ್ತೆ, ಅದಕ್ಕೋಸ್ಕರ ಮಧ್ಯ ಅಲ್ಲಲ್ಲೇ ನೋಡಿ ಚೆಕ್ ಮಾಡ್ಕೊಳ್ತಾ ಇರ್ತೀನಿ. ಹಾಗೇ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಬೆಂಡೆಕಾಯಿ ಪಲ್ಯ ಮಾಡುವಾಗ ಅಥವಾ ಬೆಂಡೆಕಾಯಿ ಉರಿಯುವಾಗ ಅರಿಶಿನ ಹಾಕ್ಕೊಂಡ್ರೆ ಲೋಳೆ ಬೇಗ ಅದು ಡ್ರೈ ಆಗುತ್ತೆ ಅಂತ ಹೇಳ್ತಾರೆ. ಪ್ಲಸ್ ನೋಡೋದಕ್ಕೂ ಪಲ್ಯ ಒಂಥರ ಎಲ್ಲೋ ಇಶಾಗಿ ಚೆನ್ನಾಗಿ ಕಾಣಿಸುತ್ತೆ. ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಒಂದು ತಟ್ಟೆ ಮುಚ್ತೀನಿ. ಬರೀ ತಟ್ಟೆ ಮುಚ್ಚಿದ್ರೆ ಬೆಂಡೆಕಾಯಿ ಏನಾಗುತ್ತೆ ಕಡಾಯಿಗೆ ಅಂಟ್ಕೊಂಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ತಟ್ಟೆ ಮೇಲೆ ಈ ಥರ ನೀವು ನೀರು ಹಾಕಿದ್ರೆ ಆ ಹಬೆಗೆ ಆ ಸ್ಟೀಮ್ಗೆ ಚೆನ್ನಾಗಿ ಬೇಯುತ್ತೆ. ಇದು ಬೆಂಡೆಕಾಯಿ ಒಂದೇ ಅಲ್ಲ, ನೀವು ಯಾವುದೇ ಪಲ್ಯಗಳು ಮಾಡಲಿ ಅಥವಾ ಯಾವುದೇ ಡ್ರೈ ಮಾಡ್ತಿದ್ರೆ ಈ ಟ್ರಿಕ್ನ ನೀವು ಈ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನೀವು ಏನೇ ಮಾಡಿದ್ರು ಅದು ಪಾತ್ರೆಗೆ ಅಂಟ್ಕೊಳ್ಳಲ್ಲ. ಸೊ ಇದೊಂದು ಟಿಪ್ ಯೂಸ್ ಆಗುತ್ತೆ ಅಂದ್ಕೋತೀನಿ. ಹಾಗೆ ಚಪಾತಿ ಇಟ್ಟು ಕಲಿಸ್ತಾ ಇದ್ದೀನಿ ನೋಡಿ, ಚೆನ್ನಾಗಿ ನಾದು ಕಲಿಸಿದ್ರೆ ಸಾಫ್ಟ್ ಚಪಾತಿ ಬರುತ್ತೆ. ನಾನು ಆದಷ್ಟು ಸ್ವಲ್ಪ ಫ್ರೆಶ್ ಚಪಾತಿ ಇಟ್ಟೆ ಮಾಡ್ಕೋತೀನಿ. ಕೆಲವು ಸಲ ಒಂದು ಎರಡು ಚಪಾತಿ ಆಗೋಷ್ಟು ಹಿಟ್ಟು ಮಿಕ್ಕಿದ್ರೆ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಅದನ್ನು ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೋತೀನಿ. ಮಾರ್ನಿಂಗ್ ಅದನ್ನು ಯೂಸ್ ಮಾಡ್ಕೊಳೋಕ್ಕಾಗತ್ತೆ. ಬೆಂಡೆಕಾಯಿ ನೋಡೋಣ ಯಾವ ರೀತಿ ಕುಕ್ ಆಗಿದೆ ಅಂತ ನೋಡಿ. ನಾನು ತಟ್ಟೆ ಮೇಲೆ ನೀರು ಹಾಕಿರೋದಕ್ಕೆ ಎಷ್ಟು ಸ್ಟೀಮ್ ಆಗಿದೆ, ಎಷ್ಟು ನೀರಿನಂಶ ಇದ್ದು ಅದೇ ಬೇಯ್ತಾ ಇದೆ. ಸೊ ಟ್ರಿಕ್ ಚೆನ್ನಾಗಿದೆ ಅಲ್ಲ. ಅದರಲ್ಲೂ ಚಿಕನ್ ಎಲ್ಲ ನೀವು ಚಿಕನ್ ಡ್ರೈ ಮಾಡ್ತಿರಲ್ಲ ಆವಾಗ ಈ ಟ್ರಿಕ್ ಯೂಸ್ ಮಾಡಿದ್ರಂತೂ ಇನ್ನೂ ಚೆನ್ನಾಗಿ ಪರ್ಫೆಕ್ಟಾಗಿ ಚಿಕನ್ ಬೇಕಾಗುತ್ತೆ. ಇವಾಗ ಇದಕ್ಕೆ ನಾನು ಉಪ್ಪು ಮತ್ತು ಖಾರದ ಪುಡಿ ಸೇರಿಸ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಖಾರದ ಪುಡಿ ಅಂತಂದರೆ ಬೇಳೆ ಸಾಂಬಾರು ಪೌಡ್ರ್ ಬರುತ್ತಲ್ಲ ಅದನ್ನು ಹಾಕ್ಕೊಳ್ತೀನಿ. ಇದಿಲ್ಲ ಅಂತಂದರೆ ಸ್ವಲ್ಪ ಅಚ್ಚಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲ ಮೂರನ್ನು ಮಿಕ್ಸ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ. ನಾನು ಯೂಶ್ವಲಿ ಯಾವಾಗಲೂ ಬೇಳೆ ಸಾರು ಪೌಡ್ರನ್ನೇ ಹಾಕ್ತೀನಿ, ಯಾಕಂದರೆ ಅದರಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸು ಆ್ಯಡ್ ಆಗಿರುತ್ತಲ್ಲ ಅದಕ್ಕೋಸ್ಕರ. ಈಗ ಇನ್ನೊಂದು ಸ್ವಲ್ಪ ಇದನ್ನು ಬೇಯಿಸ್ಕೊಳ್ಬೇಕು. ಬಟ್ ನನಗೆ ಕರಿಬೇವಿನ ಸೊಪ್ಪು ಅಂದರೆ ತುಂಬ ಇಷ್ಟ ಆಗುತ್ತೆ, ಅದು ಫ್ಲೇವರ್ ಒಳ್ಳೆ ಚೆನ್ನಾಗಿ ಅರೋಮ ಕೊಡುತ್ತೆ. ಸೊ ಅದನ್ನು ಹಾಕ್ಬಿಟ್ಟು ಮತ್ತೆ ಪ್ಲೇಟ್ ಮುಚ್ತಾ ಇದ್ದೀನಿ. ಈಗ ಒಂದು 5-6 ನಿಮಿಷ ಬೇಯಿಸ್ಕೊಂಡ್ರೆ ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ. ಸೊ ನೋಡಿ ಬೆಂಡೆಕಾಯಿ ಪಲ್ಯ ರೆಡಿ ಆಗಿದೆ, ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಬಾಣಲಿಗೆ ಎಲ್ಲೂ ಅದು ಅಂಟ್ಕೊಂಡೇ ಇಲ್ಲ. ಸೊ ಟ್ರಿಕ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಚೆನ್ನಾಗೂ ಕೂಡ ಇದು ಬೇಕಾಗಿದೆ. ಸೊ ಬಿಸಿ ಬಿಸಿ ಆದಂತಹ ಬೆಂಡೆಕಾಯಿ ಡ್ರೈ ರೆಡಿ ಆಗಿದೆ, ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ಇದು. ಚಪಾತಿ ಎಲ್ಲ ಹಾಕಿದ್ಮೇಲೆ ಕೌಂಟರ್ ಟಾಪ್ ಕ್ಲೀನ್ ಮಾಡಬೇಕು, ಅಷ್ಟು ಗಲೀಜಾಗಿರುತ್ತೆ. ಮತ್ತು ನಾನು ರಾತ್ರಿ ಹೊತ್ತೆ ಕ್ಲೀನ್ ಮಾಡ್ಕೊಳ್ತೀನಿ, ಯಾಕಂದರೆ ಆದಷ್ಟು ಕಾಕ್ರೋಚ್ ಕಡಿಮೆ ಮಾಡ್ಕೊಳ್ಬೋದು. ಹಾಗೆ ಫ್ರೂಟ್ ಫ್ಲೈಸ್ ಅಂತ ಇರುತ್ತೆ ಅಡುಗೆ ಮನೆಯಲ್ಲಿ, ಸಣ್ಣ ಸಣ್ಣ ನೊಣಗಳು ತುಂಬ ಇರುತ್ತೆ. ಸೊ ಅದನ್ನು ಕೂಡ ನಾವು ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ಆದಷ್ಟು ನೈಟ್ ಕಿಚನ್ನ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಇದೆಲ್ಲ ಕಡಿಮೆ ಆಗುತ್ತೆ. ಸೊ ಅದನ್ನೆಲ್ಲ ಮಾಡಿ ಮುಗಿಸಿದ್ಮೇಲೆ ನಾನೀಗ ಚಪಾತಿ ಸರ್ವ್ ಮಾಡ್ತಾ ಇದ್ದೀನಿ. ನಮ್ಮನೆಗೆ 7 ಚಪಾತಿ ಹಾಕ್ಕೊಂಡ್ರೆ ಸಾಕು 3 ಜನದಿಂದ. ಚಪಾತಿ ವಿತ್ ಬೆಂಡೆಕಾಯಿ ಡ್ರೈ ಪಲ್ಯ ಮಾಡಿದ್ದೀನಲ್ಲ, ಸೊ ಒಳ್ಳೆಯ ಕಾಂಬಿನೇಷನ್ ಇದು. ಈಗೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ, ನೈಟ್ ಅಂತೂ 3 ಜನ ಜೊತೆಲೇ ಕೂತ್ಕೊಂಡು ಊಟ ಮಾಡೋದು. ಸೊ ಇವತ್ತಿನ ವ್ಲಾಗ್ ಇಷ್ಟ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನೀವು ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ, ಬಾಯ್ ಬಾಯ್.